ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಸಿಂಧಿ ನಗರದಲ್ಲಿ ಶಂಕುಸ್ಥಾಪನೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಬೆಂಗಳೂರು ಜಿಲ್ಲಾಡಳಿತ ಹಾಗೂ ನಗರಸಭೆ ನಿಪ್ಪಾಣಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಿಪ್ಪಾಣಿ ನಗರದಲ್ಲಿ ಪಿಎಂಎವೈ ಹಾಗೂ ಎಚ್ಎಪಿ ಯೋಜನೆ ಅಡಿ ನಿರ್ಮಿಸಲು ಉದ್ದೇಶಿರುವ 2052 ಜಿ ಪ್ಲಸ್ 2 ಮಾದರಿಯ ಗುಂಪು ಮನೆಗಳ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆ ಕಾರ್ಯಕ್ರಮ ಜರುಗಿತು. 2050 ಮನೆಗಳಿಗೆ ಶಂಕುಸ್ಥಾಪನೆಗೆ ಇಂದು ವಸತಿ ಸಚಿವರಾದ ವಿ ಸೋಮಣ್ಣ ಅವರು ಭೂಮಿ ತಾಯಿಗೆ ಹಾಲು ಮೊಸರು ಸುರಿದು ಗುದ್ಲಿ ಪೂಜೆಯನ್ನು ನೆರವೇರಿಸಿದರು. ಬಳಿಕ ದ್ವೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಗ್ರಾಮೀಣ ಪ್ರದೇಶದಲ್ಲಿ 5 ಲಕ್ಷ ಮನೆಗಳ ನಿರ್ಮಾಣ ಮಾಡಿ ಮುಗಿಸುವ ಕಾರ್ಯ ಕೈಗೊಂಡಿದ್ದೇವೆ. ಈಗಾಗಲೇ 47,000 ಮನೆಗಳ ನಿರ್ಮಾಣಕ್ಕೆ ಆದೇಶ ಸಿಕ್ಕಿದ್ದು ಇನ್ನೂ 67,000 ಮನೆಗಳನ್ನು ಕಟ್ಟುವ ನಿರ್ಣಯ ಹೊಂದಿದ್ದೇವೆ ಎಂದು ವಸತಿ ಸಚಿವರು ತಿಳಿಸಿದರು. ಈಗಾಗಲೇ ಮನೆಗಳ ಮಂಜೂರಾತಿಗಾಗಿ 800 ಕೋಟಿ ರೂಪಾಯಿ ತಂದಿದ್ದು ಸಮಾಧಾನಕರ ಇಲ್ಲ. ಇನ್ನೂ ಸಾಕಷ್ಟು ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಅನುದಾನ ಬೇಕೆಂದು ಪಣತೊಟ್ಟು ನಿಂತ ಮಹಿಳಾ ಸಚಿವೆಯರಾದ ಶಶಿಕಲಾ ಜೊಲ್ಲೆ ಎಂದು ವಸತಿ ಸಮರ್ಥಿಸಿಕೊಂಡರು. ಅಷ್ಟೇ ಅಲ್ಲದೆ ಮನೆ ಕಟ್ಟುವುದರ ಜೊತೆಗೆ ಶೌಚಾಲಯ ಹಾಗೂ ಮನೆಯ ವಿವಿಧ ಕಾಮಗಾರಿಗಳಿಗಾಗಿ ಇನ್ನೂ 10 ಕೋಟಿ ರೂಪಾಯಿ ಕೊಡುವುದಾಗಿ ಸಭೆಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಸತಿ ಸಚಿವರು ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ವಿ ಸೋಮಣ್ಣ, ಮಹಿಳಾ ಮಕ್ಕಳ ಕಲ್ಯಾಣ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಸಚಿವರಾದ ಶಶಿಕಲಾ ಜೊಲ್ಲೆ, ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಅಣ್ಣಾಸಾಹೇಬ್ ಜೊಲ್ಲೆ, ಜಿಲ್ಲಾಧಿಕಾರಿಗಳಾದ ಜೆಎಂ ಹಿರೇಮಠ್, ಜಿಲ್ಲಾ ಪಂಚಾಯತ್ ಸಿಇಒ ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದ ರಾಜೇಶ್ ನಿರ್ಲಿ, ನಿಪ್ಪಾಣಿ ಪೌರಾಯುಕ್ತರು ಮಹಾವೀರ್ ಬೋರಣ್ಣವರ್ ಸೇರಿದಂತೆ ಇನ್ನಿತರು ಉಪಸ್ಥಿತರಾಗಿದ್ದರು. ಸರ್ಕಾರ ಬಂದ ಮೇಲೆ ನಾವೇನು ಮಾಡಿದ್ವಿ, ಇದನ್ನೆಲ್ಲವನ್ನು ಕೂಡ ತಾಳೆ ಮಾಡಿ ಎಲ್ಲೆಲ್ಲಿ ಮೋಸ ಆಗಿತ್ತು ಅದೆಲ್ಲ ಹಿಡಿದಾಕ್ದಾಗ ನನಗೆ ಸಿಕ್ಕಿದ್ದು 5,40,000. ಈ 5,40,000 ನಾವೀಗಾಗಲೇ ಪಟ್ಟಿ ಮಾಡಿ ಪ್ರತಿಯೊಂದು ತಾಲೂಕಿನಲ್ಲಿ ಎಷ್ಟೆಷ್ಟಿದೆ, ಯಾವ್ಯಾವ ಪಂಚಾಯತಿಯಲ್ಲಿ ಏನಿದೆ ಅಂತ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಇನ್ನೂ ಇವತ್ತು ನನಗೆ ಅಲ್ಲಲ್ಲೇ ಅದನ್ನೇ ಕಂತನ್ನು ತಗೊಂಡು ಮತ್ತೆ ಕೆಲಸನೇ ಶುರು ಮಾಡಿದೆ. ಮತ್ತೆ ಆ ಕೆಲಸನೇ ಶುರು ಮಾಡಿದೆ ಆದ್ಮೇಲೆ ಎರಡನೇ ಕಂತು ಹೆಂಗೆ ಕೊಡೋಕ್ಕಾಯ್ತದೆ? ನಾನು ಕೊಡೋದಕ್ಕೆ ಸರಿ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಜಿಲ್ಲಾ ಆಡಳಿತ ಏನಿದೆ, ತಾಲೂಕು ಆಡಳಿತ ಮತ್ತೆ ಹೋಬಳಿ ಆಡಳಿತ ಇವೆಲ್ಲವೂ ಕೂಡ ಪಾರದರ್ಶಕವಾಗಿರ್ಬೇಕಾದಾಗ ಅದಾಗಿಲ್ಲ. 1,610 ಕೋಟಿ ಕೊಟ್ಟಿದ್ದೇವೆ, ಮೊನ್ನೆ ಆಗಿರ್ತಕ್ಕಂಥ ಕೂಡ ಬರ್ತಾ ಇದೆ. ನಾನು ಇವತ್ತು ಕೂಡ ಹೇಳ್ತೀನಿ, ನಮಗೆ 5 ಲಕ್ಷ ಮಾಡಿದ್ದು ಸನ್ಮಾನ ಯಡಿಯೂರಪ್ಪ ಸರ್ಕಾರ. ಒಂದು ವೀಕ್ಷಕರೇ, ನಮ್ಮ ಲಕ್ಷ್ಮೀ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಲು ಕೂಡಲೇ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ.